ನಾಗಮಂಗಲ ತಾಲೂಕಿನಲ್ಲಿ 37 ಪಂಚಾಯಿತಿಗಳು ಬರ್ತದೆ. 37 ಪಂಚಾಯಿತಿನಲ್ಲಿ ನಾಗಮಂಗಲ 27 ಬರ್ತದೆ. 27 ಪಂಚಾಯಿತಿ, ಒಂದು ಟೌನ್ ಪಂಚಾಯಿತಿ, ಒಂದು ಪುರಸಭೆ. ಇಲ್ಲಿ 8 ಪಂಚಾಯಿತಿ. ಇಲ್ಲಿ 8 ಪಂಚಾಯಿತಿ, 7 ಪಂಚಾಯಿತಿ ಮುಗಿಸಿದೆ. 7 ಪಂಚಾಯಿತಿ ಮುಗಿಸಿ 8ನೇ ಪಂಚಾಯಿತಿ ಒಂದು ವಾರದಲ್ಲಿ ಮುಗಿಯುತ್ತೆ. ಮುಗಿದ ಮೇಲೆ ನಾನು ಇಲ್ಲಿ ಕಚೇರಿ ಉದ್ಘಾಟನೆ. ವಾರದಲ್ಲಿ ಒಂದು ಕಂಪ್ಲೀಟ್ ನಮ್ಮ ಪರವಾಗಿ ಇರ್ತಕ್ಕಂಥ ಒಬ್ಬ ಒಂದು ಹುಡುಗ ಅಲ್ಲಿ ಕೂತ್ಕೊಂಡು ಯಾರದೇ ಅರ್ಜಿ ಬರಲಿ, ಯಾರದೇ ಕೆಲಸ ಬರಲಿ, ಬರ್ಕೊಂಡು ಕ್ಲೀನಾಗಿ ನೀಟಾಗಿ ಸಾಯಂಕಾಲದ ಜೊತೆಗೆ ನನಗೆ ವರದಿ ಮಾಡ್ತೀನಿ. ನಾನು ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಏನು ಕೆಲಸ ಮಾಡಬೇಕು, ಯಾರಿಗೇನು ಮಾತಾಡಬೇಕು. ಈಗ ಉದಾಹರಣೆಗೆ ನಾನೇನು ಭಾಳ ದೊಡ್ಡ ಕೆಲಸ ಮಾಡಿದೆ, ಸಣ್ಣ ಕೆಲಸ. ಎಮ್ ಎಲ್ ಎನೇ ಬೇಕಿಲ್ಲ. ರಾಕೇಶ್ ಸಿಂಗ್ ಇರ್ತಕ್ಕಂಥ ಇರಿಗೇಷನ್ ಸೆಕ್ರೆಟ್ರಿ ಮಂಡ್ಯ ಜಿಲ್ಲೆಗೆ ದುಡ್ಡು ಕೊಡಬೇಕು ಅಂದರೆ ಯಾರಾದರೂ ಹೋಗ್ತಾರೆ, ಕೊಡಬೇಕಾಗಿದೆ. ಅದನ್ನು ನಾವು ಅಲ್ಲಿ ಸ್ಟ್ರಕ್ ಮಾಡಿ ಇಟ್ಕೋತಾರೆ. ಅದನ್ನು ತಗೊಂಬರೋದು ದೊಡ್ಡ ವಿಚಾರ ಇಲ್ಲ. ಇಂಥ ವಿಚಾರಗಳನ್ನೆಲ್ಲ ಮಾಡಿ ಇನ್ನೂ 8 ತಿಂಗಳು ಟೈಮ್ ಇದೆ. ಎಲ್ಲರಿಗೂ ಜನಸಾಮಾನ್ಯರಿಗೆ ಕೈಗೆಟಕ್ತಕ್ಕಂಥ ಕೆಲಸಗಳಾಗುವಂಥವ್ರು. ಇಷ್ಟೊಳಗೆ ನಾನು ತಿಳಿದಿದ್ದು ಇವತ್ತಿನ ವಾತಾವರಣದಲ್ಲಿ ಇಷ್ಟೊಳಗೆ ಎಲ್ಲ ಕೆಲಸ ಮುಗಿದೋಗಿವೆ. ಯಾವ ಇವತ್ತು ನಿಜ ಹೇಳಬೇಕಂದ್ರೆ 1,500 ಕೋಟಿ ರೂಪಾಯಿನಷ್ಟು ದುಡ್ಡನ್ನು ಸರ್ಕಾರ ಡೆವಲಪ್ಮೆಂಟಿಗೆ ಒಂದು ವರ್ಷಕ್ಕೆ ಮಂಡ್ಯ ಜಿಲ್ಲೆಗೆ ನಾಗಮಂಗಲ ತಾಲೂಕಿಗೆ ಬರ್ತದೆ. 1,500 ಕೋಟಿ. ನಾನು ಕೇಳ್ತೀನಿ ಶಾಸಕರನ್ನ, ನೀವು ಈ ಪಿಡಂಬೂತ ಏನು ಇಟ್ಕೊಂಡಿದ್ದೀರಿ? ಶಾಸಕರು ಒಂದು ವಿಷ ವರ್ತುಲ ಮಾಡ್ಕೊಂಡಿದ್ದಾರೆ. ಒಂದು 10-15 ಜನ ಕಾಂಟ್ರಾಕ್ಟರ್ಗಳು, ಕೋಟ್ಯಾಂತರ ರೂಪಾಯಿ ಅವರು ಪಾರ್ಟ್ನರ್. ನೀವು ರಿಯಾಲಿಟಿ ಚೆಕ್ ಮಾಡಿ ಮಾಧ್ಯಮದವರು. ಈ ತಾಲೂಕಿನ ದೃಷ್ಟಿಯಿಂದ, ಈ ಜಿಲ್ಲೆ ಇದ್ದ ದೃಷ್ಟಿಯಿಂದ ಇದನ್ನು ಓಪನ್ ಮಾಡಿಸಿ. 2-3 ಕಂಪ್ನಿನೂ ಬಿಡುಗಡೆ ಮಾಡಿದ್ದೀನಿ. ಯಾವ ಕಂಪ್ನಿ ಮಾಡಿದ್ದಾರೆ? ಬೇನಾಮಿ ಕಂಪ್ನಿಗಳು ಮಾಡಿಕೊಂಡಿದ್ದಾರೆ. ಈಗ ವೈಯಕ್ತಿಕವಾಗಿ ನೀವೇನೋ ಒಂದು ಪಾರ್ಟಿಲಿ ದುಡಿತಾ ಇದ್ರಿ, ಡೆವಲಪ್ಮೆಂಟ್ ಮಾಡಿಕೊಂಡು ಯಾವುದೋ ಸೊಸೈಟಿ ಅಧ್ಯಕ್ಷರಾಗಿದ್ದೀರಿ ನಾವು ಅದು ಕೇಳಕ್ಕೋ. ನಾಗಮಂಗಲ ತಾಲೂಕಿನಲ್ಲಿ ನೀವು ಜನ ಓಟ್ ತಗೊಂಡ ಮೇಲೆ ಜನಗಳ ಅಭಿವೃದ್ಧಿ ಮಾಡಿದರೆ ನೀವು ಇಲ್ಲಿ ಬರ್ತಕ್ಕಂಥ ಫಂಡ್ಸನ್ನು ಸ್ವತಃ ಓನ್ ಕಂಪ್ನಿ. ಈಗ ಉದಾಹರಣೆಗೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಒಬ್ಬ ಎಮ್ ಎಲ್ ಎನೇ ಕಾಂಟ್ರಾಕ್ಟ್ ಮಾಡಿದರೆ ಅದನ್ನ ಹೆಂಗೆ ಟೈಟ್ ಮಾಡ್ತಾನೆ, ಕೆಲಸ ಹೆಂಗಾಗುತ್ತೆ? ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಮಿನಿಮಮ್ 300 ಕೋಟಿ ರೂಪಾಯಿ, 400 ಕೋಟಿ ರೂಪಾಯಿ ದುಡ್ಡನ್ನು ಒಂದು ವಿಷವರ್ತುಲ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾರೆ. ಇದರಿಂದ ಹೊರಗೆ ಬರಬೇಕು. ನೀವು ಹೇಳಿದ್ರಿ ಜೆಡಿಎಸ್ ಭದ್ರಕೋಟೆ ಬಿಲ್ಡಿಲ್ಲ ಮಂಡ್ಯ ಜಿಲ್ಲೆ ಅಂತ ಅಂದ್ಬಿಟ್ಟು ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಸರ್. ಪಾಪ ನಾನು ಹೇಳಲಿಲ್ಲ, ನೀವು ಕೇಳಿದ್ರಿ. ನಾನು ಎಸ್ ಹೌದು, ನಿಖಿಲ್ ಅವರು ಅದಕ್ಕೆ ಹೇಳಿದ್ದಾರೆ ಭದ್ರಕೋಟೆಯನ್ನ ಯಾರು ಬೇಸಿಗೆ ಸಾಧ್ಯ ಇಲ್ಲ, ಮಂಡ್ಯ ಜಿಲ್ಲೆ ಯಾವಾಗಲೂ ಜೆಡಿಎಸ್ ಭದ್ರಕೋಟೆ ಆಗಿರ್ತದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಭದ್ರಕೋಟೆ ಆಗಿತ್ತು, ಈ ಭಟ್ಟಂಗಿಗಳಿದಾರಲ್ಲ, ಭಟ್ಟಂಗಿಗಳು ಹಾಳು ಮಾಡ್ತಾವ್ರೆ, ಹಾಳು ಮಾಡಿದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಪಾಪ ಅವ್ರು ನಮ್ಮ ನಾಯಕರು, ಇವ್ ನಾಯಕರು ದೇವೇಗೌಡರು ನಮ್ಮ ರಾಷ್ಟ್ರೀಯ ನಾಯಕರು. ಕುಮಾರಣ್ಣವ್ರ ಬಗ್ಗೆ ನಮಗೆ ಗೌರವ ಇದೆ, ಅವರು ನಮ್ಮ ನಾಯಕರು. ನಾನು ಆ ಪಾರ್ಟಿ ಬಗ್ಗೆ ಅಥವಾ ಏನಾದ್ರು ವ್ಯತಿರಿಕ್ತವಾಗಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ಭಟ್ಟಂಗಿಗಳು ಕೆಲವರು ಇದ್ದಾರೆ ಜೆ ಡಿ ಎಸ್ ಅಲ್ಲಿ, ಭಟ್ಟಂಗಿ ಎಲ್ಲ ಪಾರ್ಟಿಲೂ ಇದ್ದಾರೆ. ಅದು ಎಲ್ಲ ಪಾರ್ಟಿಲೂ ಇದ್ದಂಗೆ ಜೆ ಡಿ ಎಸ್ ಅಲ್ಲಿ ಪ್ರಚಲಿತವಾಗಿದ್ದಾರೆ ಒಂದು ನಾಲ್ಕೈದು. ಸರ್, ಈಗ ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಬಂದ್ರೆ ಸುರೇಶ್ ಗೌಡರು ಗೆಲ್ಲಕ್ಕೆ ಅವಕಾಶ ಇಲ್ವಾ? 100% ಆಗುದಿಲ್ಲ ಸರ್. ಕ್ಯಾಂಡಿಡೇಟ್ ಬದಲಾಯಿಸ್ಲಿ, ಯಾರು ಬೇಕಾದ್ರೂ ಆಗ್ಬಿಡ್ತಾರೆ. ಆದ್ರೆ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿ, ನಾನು ಇವತ್ತು ನಿಮ್ಮ ಮುಂದೆ ಸವಾಲ್ ಹಾಕ್ತೀನಿ. ಜೆಡಿಎಸ್ ತೆಗೆದ ಮಡಿಬಿಡಿ, ಕಾಂಗ್ರೆಸ್ ತೆಗೆದ ಮಡಿಬಿಡ್ಲಿ ಚಲುವರಾಜ ಸ್ವಾಮಿ ಅವರು, 3 ಜನ ಇಂಡಿಪೆಂಡೆಂಟ್ ಆಗೋದಿಲ್ಲ. ಶಿರಶ್ಛೇದನ ಮಾಡ್ಕೊಂಡ್ಬಿಡ್ತೀನಿ ನಾನು. ಐಎಸ್ಟಿ ತಗೊಳ್ಳೋದೇ ಇದ್ರೆ ಬರ ಕೇಳಿ ಮಾಡಿಸಿ. ಇದೊಂದ ಪಾರ್ಟಿ ಮೇಲೆ ನೀವೇನ್ರಿ, ಯಾರು ಬೇಕಾದ್ರು ನಿಂತು ಕೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಸುರೇಶ್ ಗೌಡರು ಬಿಟ್ಟು ಯಾರು ಬೇಕಾದ್ರು ಕೇಳ್ತಾರೆ. ಜೆ ಡಿ ಎಸ್ ನಲ್ಲಿ ಯಾರು ಬೇರೆ ಕ್ಯಾಂಡಿಡೇಟ್ ಮಾಡಿದ್ರೆ 100 ಭಾಗ ಕೇಳ್ತಾರೆ. ಇಷ್ಟು ಮಾಡ್ತಿದ್ದೀರಾ ನೀವು?